ನವರಾತ್ರಿ ಹಬ್ಬದ ಎಂಟನೇ ದಿನದಂದು ಅಂದರೆ ದುರ್ಗಾಷ್ಟಮಿ ಹಬ್ಬದ ದಿನದಂದು ಪ್ರತಿಯೊಂದು ಮನೆಯಲ್ಲಿಯೂ ಕನ್ಯಾ ಪೂಜೆ ಮಾಡುವ ವಿಭಿನ್ನ ವಿಧ ವಿಧಾನಗಳಿವೆ ಕೆಲವರು ಇದನ್ನು ನವಮಿ ಅಥವಾ ದ ಅಷ್ಟಮಿ ಎಂದು ಆಚರಿಸುತ್ತಾರೆ ಇತರರು ಇದನ್ನು ಒಂಬತ್ತನೇ ದಿನ ಅಂದರೆ ನವಮಿ ಎಂದು ಮಾಡಲಾಗುತ್ತದೆ ನವರಾತ್ರಿ ಅಷ್ಟಮಿ ದಿನ ಭಕ್ತರು ಮುಂಜಾನೆ ಬೀಗ ಎದ್ದು ಸ್ನಾನ ಮಾಡಿ ನಂತರ ಮಾತೆ ದುರ್ಗೆಗೆ ಹೂವು ಹಣ್ಣು ಶ್ರೀಗಂಧದ ಕುಂ ಕುಂಕುಮ ಧೂಪ ಇತ್ಯಾದಿಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ ಈ ದಿನ ಭಕ್ತರು ದೇವಿ ಮಂತ್ರಗಳನ್ನು ಪಠಿಸಬೇಕು ಇವುಗಳನ್ನು ಮಾಡಿದರೆ ಸಾಕ್ಷಾತ್ ಆ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಕನ್ಯಾಪೂಜೆ ಎಂದರೇನು ಇದರ ಅರ್ಥ ಏನು ಇದರ ಮಹತ್ವವೇನು ಇಂದು ಪ್ರಾಯಕ್ಕೆ ಬಾರದ ಹೆಣ್ಣು ಮಕ್ಕಳನ್ನು ಈ ದಿನ ಪೂಜಿಸಲ್ಪಡುತ್ತದೆ ಅಂದರೆ ಐದರಿಂದ ಒಂಬತ್ತು ವರ್ಷದ ಹೆಣ್ಣು ಮಕ್ಕಳನ್ನು ತಮ್ಮ ಮನೆಗೆ ಆಹ್ವಾನಿಸಿ ಅವರ ಸೇವೆಯನ್ನು ಮಾಡುವುದು ಒಂದು ಬಾಲಕಿಯನ್ನು ಪೂಜಿಸಿದರೆ ಏನು ಫಲ ಎರಡು ಮೂರು ಈ ರೀತಿ ಕೆಲವೊಂದು ನಿಯಮಗಳಿದೆ ಅದು ಏನು ಅಂದರೆ ಒಂದು ಬಾಲಕಿಯನ್ನು ಪೂಜಿಸಿದಾಗ ಐಶ್ವರ್ಯ ಎರಡು ಭೋಗ ಮೂರು ಧರ್ಮ ನಾಲ್ಕು ಅಧಿಕಾರ ಅದೇ ರೀತಿ ಐದು ಜ್ಞಾನ ಆರು ಹೆಣ್ಣು ಮಕ್ಕಳಿಗೆ ಸಿದ್ಧಿ ದೊರೆಯುತ್ತದೆ ಎಂಟು ಸಂಪತ್ತು ಒಂಬತ್ತು ಭಾಗ್ಯ ಇದೇ ರೀತಿ ಕನ್ಯಾ ಪೂಜೆಯ ವಿಶೇಷತೆ ಏನು ಇದರ ಫಲಗಳು ಏನು ಪೂಜೆಯನ್ನು ಹೆಚ್ಚಾಗಿ ಹಗಲಿನಲ್ಲಿ ಮಾಡಲಾಗುವುದು ಮನೆಯ ಸದಸ್ಯರೆಲ್ಲರೂ ಈ ದಿನ ಬೇಗ ಎದ್ದು ಸ್ನಾನ ಮಾಡಿ ನಂತರ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಅಲ್ವಾ ಪೂರಿ ಮತ್ತು ಕಡಲೆ ಕಾಳಿನ ಒಂದು ವೈಭೋಗ ಅಥವಾ ಒಂದು ಭೋಗ ಭೋಜನವನ್ನು ಮಾಡುತ್ತಾರೆ ನಂತರ ಅತಾವರಿ ಎಂದು ಕರೆಯಲ್ಪಡುವ ನೈವೇದ್ಯವನ್ನು ದುರ್ಗಾದೇವಿಗೆ ತಯಾರಿಸಿ ಆಕೆಯ ಪೂಜೆಯನ್ನು ಮಾಡುತ್ತಾರೆ ಇದರಲ್ಲಿ ಎಂಟು ಪೂರಿ ಮತ್ತು ಕಡಲೆಯಿಂದ ತಯಾರಿಸಿದ ನೈವೇದ್ಯವು ಇರುತ್ತದೆ ಇದರೊಂದಿಗೆ ಸ್ವಲ್ಪ ಹಣವನ್ನು ನೀಡಲಾಗುತ್ತದೆ ನಂತರ ಮನೆಯ ಪುರುಷರು ಮತ್ತು ಮಹಿಳೆಯರು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಮತ್ತು ದುರ್ಗೆಗೆ ಆರತಿಯನ್ನು ಮಾಡುತ್ತಾರೆ ಆರತಿ ಮಾಡಿ ಆಕೆಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಅದನ್ ಅದಲ್ಲದೆ ಈ ಬಾಲಕಿಯರಿಗೆ ಪ್ರಸಾದವಾಗಿ ಪೂರಿ ಹಲ್ವಾ ಮತ್ತು ಕಡಲೆಯ ಒಂದು ಸಣ್ಣ ಭಾಗವನ್ನು ಅರ್ಪಿಸುತ್ತಾರೆ ಕನ್ಯಾ ಪೂಜೆಯ ವೈಶಿಷ್ಟ್ಯತೆ ಏನು ಅಂದರೆ ಚಿಕ್ಕ ಚಿಕ್ಕ ಬಾಲಕಿಯರನ್ನು ಮನೆಗೆ ಆಹ್ವಾನ ಕೋರುತ್ತಾರೆ ಮನೆಯ ಗಂಡಸರು ಮತ್ತು ಹೆಂಗಸರು ಈ ಪುಟ್ಟ ಪುಟ್ಟ ಮಕ್ಕಳ ಪಾದಗಳನ್ನು ನೀರಿನಲ್ಲಿ ತೊಳೆದು ಒರೆಸುತ್ತಾರೆ ಕುಂಕುಮವನ್ನು ಹೆಣ್ಣು ಮಕ್ಕಳ ಹಣೆಗೆ ಹಚ್ಚಲಾಗುತ್ತದೆ ಮತ್ತು ಅವರ ಬಲಗೈಯಲ್ಲಿ ಮೌಲಿ ಅಥವಾ ಕಲವ ಎಂಬ ಕೆಂಪು ಬಣ್ಣದ ದಾರವನ್ನು ಕಟ್ಟುತ್ತಾರೆ ನಂತರ ಅವರಿಗೆ ಪ್ರದಕ್ಷಿಣೆಯ ಕಾರಕವಾಗಿ ಆರತಿಯನ್ನು ಮಾಡುತ್ತಾರೆ ಕೊನೆಗೆ ಹೆಣ್ಣು ಮಕ್ಕಳಿಗೆ ಪ್ರೀತಿಯಿಂದ ಬಡಿಸಿ ಕೆಲವೊಂದು ಸಿಹಿ ಪದಾರ್ಥಗಳನ್ನು ಕೊಡುಗೆಯಾಗಿ ನೀಡುತ್ತಾರೆ ಈ ಕೊಡುಗೆಯಲ್ಲಿ ಬಟ್ಟೆ ಅಥವಾ ಬಳೆಗಳು ಅಥವಾ ಕೆಲವು ಹಣವನ್ನು ನೀಡುವ ಪದ್ಧತಿಯೂ ಇದೆ ಇನ್ನು ಕೆಲವರು ಇದಕ್ಕೆ ಊಟದ ಡಬ್ಬಿ ಸ್ಕೂಲ್ ಸ್ಟೇಷನರಿ ಕಿಟ್ ಬಣ್ಣದ ಬಾಕ್ಸು ಹೇರ್ ಬ್ಯಾಂಡ್ಗಳು ಹೇರ್ ಕ್ಲಿಪ್ಗಳು ರಬ್ಬರ್ ಬ್ಯಾಂಡ್ಗಳು ಮುಂತಾದ ವಸ್ತುಗಳನ್ನು ಕೊಡುತ್ತಾರೆ ನವರಾತ್ರಿಯಲ್ಲಿ ನೀವು ಚಿಕ್ಕ ಬಾಲಕಿಯ ಅಂದರೆ ಪುಟ್ಟ ಬಾಲಕಿಯನ್ನು ಪೂಜಿಸುವುದರಿಂದ ಅವರಿಗೆ ಕೆಂಪು ಬಟ್ಟೆಗಳನ್ನು ಉಡುಗೆರೆಯಾಗಿ ನೀಡಿದರೆ ಇದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಕೆಲವು ಕಾರಣದಿಂದ ನೀವು ಕೆಂಪು ಬಟ್ಟೆಗಳನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರಿಗೆ ಕೆಂಪು ಬಣ್ಣದ ಅಲಂಕಾರವನ್ನು ಮುಗಿಸಿ ಅವರಿಗೆ ಕೆಂಪು ಬಳೆ ಅಥವಾ ಕೆಂಪುವಿನ ತಲೆಗೆ ಹಾಕುವ ಕ್ಲಿಪ್ಪನ್ನು ನೀಡಿ ಇದರಿಂದ ಕೆಂಪು ಬಣ್ಣ ಬೆಳವಣಿಗೆ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಇದರೊಂದಿಗೆ ಮಾ ಆ ತಾಯಿಯ ಆಶೀರ್ವಾದವು ನಿಮಗೆ ಹೆಚ್ಚು ಹೆಚ್ಚು ಸಿಗುವುದು ಸಿಹಿ ಕನ್ಯಾ ಪೂಜೆಯ ಸಮಯದಲ್ಲಿ ಹುಡುಗಿಯರಿಗೆ ಕನಿಷ್ಠ ಒಂದು ಸಿಹಿ ತಿನಿಸನ್ನು ಮಾಡಲೇಬೇಕು ಅಥವಾ ನೀಡಲೇಬೇಕು ಯಾವುದಾದರೂ ಕಾರಣಕ್ಕೆ ಹೊರಗಿನಿಂದ ತಂದ ಸಿಹಿ ತಿಂಡಿಗಳನ್ನು ನೀಡಲು ಸಾಗ ಸಾಧ್ಯವಾಗದಿದ್ದರೂ ನೀವು ಮನೆಯಲ್ಲಿ ತಯಾರಿಸಿದ ರವೆ ಅಥವಾ ಹಿಟ್ಟಿನಿಂದ ಪಾಯಸವನ್ನು ಮಾಡಿ ಸಹ ಅದನ್ನು ನೀಡಬಹುದು ಅಂದರೆ ಗೋಧಿ ಅಥವಾ ರವೆಯಿಂದ ಮಾಡಿದ ಪಾಯಸ ಮತ್ತು ಹಾಲು ಬೆರೆಸಿ ಮತ್ತು ಬೆಲ್ಲ ಬೆರೆಸಿ ಮಾಡುವ ಪಾಯಸ ತುಂಬ ವಿಶೇಷವಾಗಿ ಮೊದಲು ತಾಯಿಗೆ ಆಹಾರ ನೀಡಿ ನಂತರ ಹೆಣ್ಣು ಮಕ್ಕಳಿಗೆ ತಿನ್ನಿಸಿ ಇದು ನಿಮ್ಮ ಶಕ್ತಿಯನ್ನು ಬಲಪಡಿಸುತ್ತದೆ ಇದರೊಂದಿಗೆ ದುರ್ಗಾದೇವಿಯ ವಿಶೇಷ ಆಶೀರ್ವಾದ ನೀವು ಪಡೆಯುತ್ತೀರಿ ನವರಾತ್ರಿಯಲ್ಲಿ ಕನ್ಯಾಪೂಜೆ ಮತ್ತು ಹಬ್ಬದ ನಂತರ ನೀವು ಚಿಕ್ಕ ದೇವತೆಗಳು ಅಂದರೆ ಅಲಂಕಾರ ಹೆಣ್ಣು ಮಕ್ಕಳಿಗೆ ಅಲಂಕಾರಕ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ನೀವು ಮೊದಲು ಈ ವಸ್ತುಗಳನ್ನು ದುರ್ಗಾದೇವಿಗೆ ಅರ್ಪಿಸಬೇಕು ನಂತರ ಅದನ್ನು ಪುಟ್ಟ ಬಾಲಕಿಯರಿಗೆ ಅರ್ಪಿಸುದರಿಂದ ನಿಮಗೆ ಆ ತಾಯಿಯ ಕೃಪೆಯು ಇನ್ನೂ ಹೆಚ್ಚು ಹೆಚ್ಚಾಗಿ ಸಿಗುವುದು ಅಕ್ಕಿ ಅಥವಾ ಜೀರಿಗೆ ಹೆಣ್ಣು ಮಕ್ಕಳನ್ನು ಕಳಿಸುವಾಗ ಅಕ್ಕಿ ಮತ್ತು ಬೆಲ್ಲವನ್ನು ಪಾತ್ರೆಯಲ್ಲಿ ಇಡಲಾಗುತ್ತದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿಗೆ ಕೊರತೆ ಇರುವುದಿಲ್ಲ ನವರಾತ್ರಿಯಲ್ಲಿ ದೇವಿಯು ಪೂಜಿಸ ಪೂಜಿಸಿದ ನಂತರ ಬಾಲಕರಿಗೆ ಬೀಳ್ಕೊಡುವಾಗ ಅವರಿಗೆ ಸ್ವಲ್ಪ ಅಕ್ಕಿ ಮತ್ತು ಜೀರಿಗೆಯನ್ನು ಉಡುಗೊರೆಯಾಗಿ ನೀಡಿರಿ ಮತ್ತು ಸಿಹಿ ಪದಾರ್ಥಗಳನ್ನು ರವೆ ಮತ್ತು ಗೋಧಿಯಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೀಡಿದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಸಂತೋಷ ಸಂತೋಷ ದುಪ್ಪಟ್ಟಾಗಿ ಹಣ ಆಸ್ತಿ ಕೀರ್ತಿ ಐಶ್ವರ್ಯವು ತುಂಬಿ ತುಳುಕುತ್ತದೆ ಇದೇ ಕನ್ಯಾ ಪೂಜೆಯ ವಿಶೇಷವಾದ ಮಹತ್ವ ಆ ತಾಯಿ ಚಾಮುಂಡೇಶ್ವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ